ಯಾವ ರೀತಿ ತಾವು ಪ್ರಚಾರ ಕೈಗೊಳ್ತಾ ಇದ್ರು ನಿಮ್ಮ ಅಭ್ಯರ್ಥಿ ಪರವಾಗಿ? ನಾ ಅಭ್ಯರ್ಥಿ ಪರವಾಗಿ ನಾನು ಪ್ರತಿ ಒಂದು ಗ್ರಾಮ ಪಂಚಾಯತಿಯ ಹೆಡ್ ಕ್ವಾರ್ಟರ್ಸ್ ಹೋಗಿ ಅಲ್ಲಿ ನಮ್ಮ ಸಾಧನೆಯನ್ನು, ಯಾತಕ್ಕೋಸ್ಕರ ಕಾಂಗ್ರೆಸ್ನ ಓಟ್ ಕೊಡಬೇಕು, ಯಾತಕ್ಕೆ ಬಿಜೆಪಿಗೆ ಓಟ್ ಕೊಡಬಾರದು ಅಂತಕ್ಕಂಥದ್ದು ಎಲ್ಲನೂ ಕೂಡ ವಿವರಿಸಿ ಹೇಳಿದ್ದೀನಿ. ಜೊತೆಗೆ ಅಭ್ಯರ್ಥಿನೂ ಕೂಡ ಎರಡು ದಿನ ಕಾಲಾವಕಾಶ ಕೊಟ್ಟಿದ್ದರು. 19 ಮತ್ತು 20 ನಮ್ಮ ಮತಕ್ಷೇತ್ರದಲ್ಲಿದ್ದರು. ಸೊ ನಮ್ಮ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರ್ಸು ಸುಮಾರು ಒಂದು 16 ಪಾಯಿಂಟ್ನಲ್ಲಿ ಶ್ರೀಯುತ ಮಾದಪ್ಪನವರು ಮತ್ತು ಕ್ಯಾಂಡಿಡೇಟ್ ಸುನಿಲ್ ಬೋಸ್ ಅವರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರನ್ನು ಜೊತೆ ಕರ್ಕೊಂಡೋಗಿ ನಮ್ಮ ಇಡೀ 34 ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಅನ್ನೋರು ಒಳಗೊಂಡಂತೆ ಎಲ್ಲ ಕಡೆ ಧನ್ಯವಾದ ಮಾಡಿಸಿದ್ದೀನಿ. ಮತ್ತು ಉತ್ತಮವಾದಂಥ ವಾತಾವರಣ ಇದೆ. ಈ ಬಾರಿ ನಿಮ್ಮ ಅಭ್ಯರ್ಥಿನ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ಕೊಳ್ಳೋ ಶಕ್ತಿ ಆಗಿದ್ದೀರಿ? ಅಂದಾಜು 20,000 ಅಧಿಕ ಮತ, ಇನ್ನೂ ಜಾಸ್ತಿ ಆಗ್ತದೆ. ಆದರೆ ನನ್ನ ಅಂದಾಜು ಕನಿಷ್ಠ 20,000 ಮತರ ಅಂತರದಿಂದ ನಾವು ಗೆಲ್ತೀವಿ ಸರ್ ಅಂತ ಒಂದು ಭರವಸೆ ಇದೆ. ಸರ್, ಇದು BJP JDS ಮೈತ್ರಿ ಆಗಿದೆ, ಇದು ಎಷ್ಟರ ಮಟ್ಟಿಗೆ ನಿಮ್ಮ ಈ ಭಾಗದಲ್ಲಿ ಎಫೆಕ್ಟ್ ಆಗುತ್ತೆ? ಇಲ್ಲ, ನಮ್ಮ ಭಾಗದಲ್ಲಿ ಆ ಮೈತ್ರಿ ಆಗಿರೋದೇ ತೊಂದರೆ ಆಗಿರೋದು ನಮ್ಮ ಭಾಗ ಕೇಳೋದಾದ್ರೆ. ಯಾಕೆಂದರೆ BJP ಪರ ಪಕ್ಷಕ್ಕಿಂತ ಹೆಚ್ಚಾಗಿ ಇಲ್ಲಿ ಕ್ಯಾಂಡಿಡೇಟ್ ಏನಿದ್ದಾರೆ, ಲೋಕಲ್ ಕ್ಯಾಂಡಿಡೇಟು, ಮೊನ್ನೆ ನನ್ನ ಎದುರುಗಡೆ ಶಾಸಕರು ಇದಕ್ಕೆ ನಿಂತಿದ್ದವರು, ವಿಧಾನಸಭೆ ನಿಂತಿದ್ದವರು, ಅವರು ಚುನಾವಣೆ ಟೈಮಲ್ಲಿ ಮಾತ್ರ ಬಂದಿರ್ತಕ್ಕಂಥ, ಬೇರೆ ಟೈಮಲ್ಲಿ ಅವ್ರು ಯಾವತ್ತೂ ಬಂದೇ ಇಲ್ಲ. 5 ಬರೋದು, ಚುನಾವಣೆ ನಿಲ್ಲೋದು, ಹೋಗೋದು 2 ಕೂಡ ಅವ್ರು ಸೋತಿದ್ದವರು. ಮೊನ್ನೆನೂ ಕೂಡ ಈಗ 11 ಹಿಂದ್ಗಡೆ ಸೋತಂಥವ್ರು ಮತ್ತೆ ಅವ್ರು ವಾಪಸ್ಸು ಕ್ಷೇತ್ರಕ್ಕೆ ಈಗ ಬಂದು ಇವತ್ತು ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ತುಂಬ ಜನ ಬೇಜಾರಿದ್ರು. ಮತ್ತೆ ಬಹಳಷ್ಟು ಜನ ನನ್ನನ್ನು ಬಿಟ್ಟು ಕಡಸನ ಚಿತ್ರ ಇದ್ದಂಥವ್ರು BJPನೂ ಬಿಟ್ಟು ಹಲವಾರು ಕಾರಣಕ್ಕೋಸ್ಕರ JDSನಲ್ಲಿದ್ದರು, ಮುಖಂಡರುಗಳು ಕಾರ್ಯಕರ್ತರು. ಯಾವಾಗ ಅವ್ರದ್ದು ಮೈತ್ರಿ ಆಯಿತು, ಮೈತ್ರಿ ಆದಮೇಲೆ ಇವಾಗ ಅವ್ರ ಜೊತೆಲಿ ಇದ್ದಂಥವ್ರು JDSನಲ್ಲಿ ಇದ್ದಂಥವ್ರು ಇವತ್ತು ನೀವು ಇದನ್ನ ತೊರೆದು ಬರ್ತಾ ಇದ್ರಿ, ನೀವು BJP ಜೊತೆ ಸೇರ್ಕೊತಾ ಇದ್ರಿ, ನಮಗೆ BJP ನೀತಿ ರೀತಿ ಎಲ್ಲ ಸರಿ ಇಲ್ಲ, ಆದ್ದರಿಂದ ನಾವು BJPನಲ್ಲಿ ಮತ್ತು JDSನಲ್ಲಿ ಇರಲ್ಲ ಅಂತೇಳಿ ಭಾಳಷ್ಟು ಜನ ಬರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಸೊ ಅವ್ರುಗಳೆಲ್ಲರೂ ಕೂಡ JDS ಬೆಂಬಲಿಸ್ತಾ ಇದ್ದಾರೆ ಅವರು ಕೆಲವರು. ಸೊ ಅವರೆಲ್ಲ ಸಂಪೂರ್ಣವಾಗಿ ನಾವು ಯಾರು ಕೂಡ ನೀವು ಮೈತ್ರಿ ಮಾಡ್ಕೊಂಡಂತ ನಿಮ್ಮ BJPನ ನಾವು ಬೆಂಬಲ ಮಾಡೋದಿಲ್ಲ ಅಂತೇಳಿ ಅವರೆಲ್ಲರೂ ಕೂಡ ನಮ್ಗೆ ವಾಪಸ್ ಬಂದಿದ್ದಾರೆ. ಜೊತೆಗೆ 11 ಗೆದ್ದಂಥ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯೇ ಜನಗಳಿಗೆ ಸ್ಪಂದಿಸದೇ ಇರೋದ್ರಿಂದ, ಯಾವುದೇ ಹೊಸ ಅಭಿವೃದ್ಧಿ ಕೆಲಸಗಳು ಮಾಡದೇ ಇರೋದ್ರಿಂದ ಚೆನ್ನಾಗಿ ಬೇಸತ್ತಿದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಜೊತೆಗೆ ನಮ್ದೇನು ಗ್ಯಾರಂಟಿಗಳಿದೆ, ಈ 4 ಗ್ಯಾರಂಟಿ ಜನಗಳು ಹಿಂದಿನ ದಿನದಲ್ಲಿ ಏನು ತಿಳ್ಕೊಂಡಿದ್ರು, ಅಯ್ಯೋ ಇದನ್ನು ನಾವೆಲ್ಲ ಹೋಗಿ ಕ್ಯಾನ್ವಾಸ್ ಮಾಡೋಂಥ ಸಂದರ್ಭದಲ್ಲಿ, ಜನಗಳು ಮಾತಾಡೋ ಸಂದರ್ಭದಲ್ಲಿ ಇದೆಲ್ಲ ಬರೀ ಸುಳ್ಳು, ಇವ್ರು ಕೊಡೋದಿಲ್ಲ, ಸುಮ್ಮನೆ ಎಲೆಕ್ಷನ್ ವೋಟ್ ಹಾಕ್ಸ್ಕೊಳಕ್ಕೆ ಕೊಡ್ತಾ ಇದಾರೆ, ಹೇಳ್ತಾ ಇದಾರೆ, ಹೇಳ್ಕೆ ಅಂತಕ್ಕಂಥದ್ದು ಮಾತಿತ್ತು. ಯಾವಾಗ 4-5 ಗ್ಯಾರಂಟಿಗಳು ಕೂಡ ಜಾರಿ ಆಯಿತು, ಜನಗಳಲ್ಲಿ ಒಂದು ಹಾಸ್ಯ ಬಂದಿದೆ, ಹೌದಪ್ಪ ಇವ್ರು ಹೇಳ್ದಂಗೆ ನಡ್ಕೋತಾರೆ ಅಂತಕ್ಕಂಥದ್ದು ಬಂದಿದೆ, ಅದು ಒಂದು ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಜನಗಳು ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಒಂದು ಹರಣ್ಯ ಎದ್ದಿದೆ, ಅದು ನಮಗೆ ಅನುಕೂಲ. ಸರ್, ಒಟ್ಟಾರೆ ಈ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ಮೂಲಭೂತ ಸಮಸ್ಯೆಗಳ್ಯಾವುದು, ಈ ಸಾರಿ ನಿಮ್ಮ ಅಭ್ಯರ್ಥಿ ಗೆದ್ದು ಬಂದರೆ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ? ಮೂಲಭೂತ ಸೌಕರ್ಯ ನಮ್ಮದು ರಸ್ತೆಗಳು, ಬಹಳಷ್ಟು ಮನೋರ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳು ಹಾಳಾಗಿದೆ. ಕಾರಣ ಏನಂದರೆ, ಕಳೆದ ವರ್ಷ ನಮ್ಮಲ್ಲಾದಂಥ ಅಧಿಕ ಮಳೆ, ಜೊತೆಗೆ ಆಡಳಿತ ನಡೆಸ್ತಾ ಇದ್ದಂಥ BJP ನಮ್ಗೆ ಸಾಕಷ್ಟು ಅನುದಾನ ಕೊಡದಿರ್ತಕ್ಕಂಥ, ನಮ್ದು ದೊಡ್ಡದು ಕ್ಷೇತ್ರ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಮ್ಮ ವಿಧಾನಸಭಾ ಕ್ಷೇತ್ರ 172 ಕಿಲೋಮೀಟರ್ ಆಗ್ತದೆ, ಬಹಳಷ್ಟು ದೊಡ್ಡ ಕ್ಷೇತ್ರ. ಕರ್ನಾಟಕದಲ್ಲಿ ಮೋಸ್ಟ್ ನಮ್ಮದೇ ಮೊದಲ ಕ್ಷೇತ್ರ ಬಿಟ್ಟರೆ ತೀರ್ಥಹಳ್ಳಿ ಬರ್ತದೆ ಸೆಕೆಂಡ್ ಅವ್ರನ್ನ ಕಾಣ್ತದೆ. ಅಷ್ಟು ದೊಡ್ಡ ಕ್ಷೇತ್ರ ಇರೋದ್ರಿಂದ ನಮ್ಮ ಲಾಸ್ಟ್ ಟೈಮ್ ಅವ್ರು ಮೇಂಟೆನೆನ್ಸ್ಗೂ ಕೊಡಲಿಲ್ಲ, ಹೊಸ ರಸ್ತೆಗೂ ಕೂಡ ಕೊಡಲಿಲ್ಲ. ಹಾಗಾಗಿ ರಸ್ತೆಗಳು ಭಾಳಷ್ಟು ಹಾಳಾಗಿದೆ. ಆ ರಸ್ತೆಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನಮ್ಮಲ್ಲಿ ಕೊಡಬೇಕಾಗ್ತದೆ. ಇನ್ನು ಕುಡಿಯೋ ನೀರ್ದೇನೆ, ಇವಾಗ ಕಾವೇರಿಯಿಂದ ನೀರು ಇದು ಮಾಡಿಸ್ತೀನಿ, 100 ಹಳ್ಳಿಗೆ ಇವತ್ತು ನೀರಾಗ್ತಾ ಇದೆ, ಇನ್ನು ಉಳಿದಂತೆ 546 ಹಳ್ಳಿಗೆ
245 ಕೋಟಿ ರೂಪಾಯಿನಲ್ಲಿ ಕಾಮಗಾರಿ ನಡೀತಾ ಇದೆ. ಅದರದ್ದೇನು ಮುಂದಿನ ದಿನಗಳಲ್ಲಿ ತೊಂದರೆ ಆಗೋದಿಲ್ಲ ಸರ್. ಕೊನೆಯದಾಗಿ ಈ ಒಂದು ಚುನಾವಣೆ ಬಗ್ಗೆ ತಮ್ಮ ಪಕ್ಷದ ಮತದಾರರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ತಮ್ಮ ಸಂದೇಶ ಏನು ಈ ಚುನಾವಣೆ ಬಗ್ಗೆ? ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ಸಂದೇಶ ಏನು? ಸಂದೇಶ ಏನು ಅಂದ್ರೆ, ನಮ್ಮಲ್ಲಿ ಎಲ್ಲರೂ ಕೂಡ ಮತವನ್ನು ಬಂದು ಚಲಾವಣೆ ಮಾಡಿ, ಯಾಕಂದ್ರೆ ಇದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ ಇದು. ಇದು ಸಾಧಾರಣಕ್ಕಂಥ ಒಂದು ಇಬ್ಬರು ಅಭ್ಯರ್ಥಿಗಳು ಅಂತ ಇದ್ರೂ ಕೂಡ ಇದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ. ಆದ್ದರಿಂದ ಯಾರೂ ಕೂಡ ಮತದಾನದಿಂದ ಹೊರಗಡೆ ಉಳಿಬೇಡಿ, ಮತದಾನವನ್ನು ಮಾಡಿ ಅಂತಕ್ಕಂಥದ್ದು. ಜೊತೆಗೆ ಅನ್ಯ ಪಕ್ಷವರು ಬಹಳಷ್ಟು ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ, ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ ಆಲ್ರೆಡಿ ತುಂಬ ಜನ ಆಗಿದ್ದಾರೆ. ಅವ್ರು ಯಾರು ಒಳಗಡೆ ಬಂದಿದ್ದಾರೆ ಅವ್ರನ್ನಾರ ಭೇದ ಭಾವ ಎಡಿಸ್ತೇ, ಅವ್ರನ್ನೂ ಕೂಡ ನಮ್ಮ ಜೊತೆ ಕರ್ಕೊಂಡು ಈ ಮತವನ್ನು ಹಾಕಿಸ್ಕೊಂಡು ಅವರ ಅಭಿವೃದ್ಧಿ ಕೊಡೋ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನನ್ನ ಕಾಂಗ್ರೆಸ್ ನಮ್ಮ ವಿಧಾನಸಭೆ ಮುಖಂಡಗಳು ಏನಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಕರೆ ಕೊಡ್ತಾ ಇದ್ದೀನಿ ತಮ್ಮ. ಥ್ಯಾಂಕ್ ಯು ಸರ್.